ಆಕಾಶವಾಣಿ ಮಂಗಳೂರು. ಆಯುರ್ಧ್ವನಿ, ಆರೋಗ್ಯಕ್ಕೊಂದು ಕಿವಿಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ತಲೆನೋವು ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ. ಈ ಕುರಿತು ಡಾಕ್ಟರ್ ಅಪೇಕ್ಷಾ ಡಿ ರಾವ್ ಅವರೊಂದಿಗೆ ಮಾತುಕತೆ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪೇಕ್ಷಾ ಡಿ ರಾವ್ ಅವರು. ಅವರು ಮೂಡುಬಿದ್ರಿಯ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಶಾಲಕ್ಯ ತಂತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವವರು. ಶಾಲಕ್ಯ ತಂತ್ರ ಅಂತ ಹೇಳಿದ್ರೆ ENT ಸಂಬಂಧಪಟ್ಟಂತಹ ವಿಭಾಗ. ಮುಖ್ಯವಾಗಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಅಂತ ಹೇಳಿದ್ರೆ ತಲೆನೋವು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ಈ ತಲೆನೋವು ಅನ್ನುವಂಥದ್ದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಧದಲ್ಲಿ ಬರ್ತದೆ. ಈಗ ತಲೆನೋವು ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನನಗೆ ಸೈಡಲ್ಲಿ ತಲೆನೋವು ಉಂಟು ಅಂತ, ಕೆಲವರು ಹಿಂಭಾಗದಲ್ಲಿ ತಲೆನೋವು ಉಂಟು, ನನಗೆ ತಲೆ ಇಡೀ ಹಿಡಿದಾಗೆ ಆಗ್ತದೆ ಅಂತ. ಈ ತರ ತಲೆನೋವು ಅಂತ ಹೇಳಿದ್ರೂ ಕೂಡ ಅದರಲ್ಲಿಯೂ ಕೂಡ ಬೇರೆ ಬೇರೆ ತರದ ತಲೆನೋವುಗಳು, ಇದು ಏನು ತಲೆನೋವು, ಹೇಗೆ ಇದು? ನೋಡಿ, ತಲೆನೋವಲ್ಲಿ ಸಮೇತ ನಾವು ಡಯಾಗ್ನೋಸ್ ಮಾಡುವಾಗ ವೈದ್ಯರಾಗಿ ಈ ಕಾರಣಗಳು ಅಥವಾ ಬರುವ ಲೊಕೇಶನ್ ಮೇಲೆಗೆ ನಾವು ಡಯಾಗ್ನೋಸಿಸ್ ಮಾಡ್ತೇವೆ. ಈಗ ನೀವು ಹೇಳಿದ್ರಿ ಅರ್ಧ ತಲೆಯಲ್ಲಿ ತಲೆನೋವು ಇರ್ತದೆ ಅಂತ, ಅದನ್ನು ಹೆಮಿಕ್ರೇನಿಯಾ ಅಂತ ಹೇಳ್ತಾರೆ. ಕೆಲವೊಮ್ಮೆ ಮೈಗ್ರೇನಲ್ಲಿ ಸಮೇತ ಅರ್ಧ ತಲೆಯಲ್ಲಿ ನೋವು ಬರ್ತದೆ, ಅದಕ್ಕೆ ನಾವು ಆಯುರ್ವೇದದಲ್ಲಿ ಅರ್ಧಾವ ಭೇದಕ ಅಂತ ಹೇಳ್ತೇವೆ. ಅರ್ಧಾವ ಭೇದಕ ಹೇಳಿದ್ರೆ ಅರ್ಧ ತಲೆಯಲ್ಲಿ ಬರುವಂತ ತಲೆನೋವು ಅಂತ ಹೇಳಿಕೊಂಡು, ಬಟ್ ಎಲ್ಲಾ ಮೈಗ್ರೇನ್ ಅರ್ಧ ತಲೆಯಲ್ಲಿ ಅಥವಾ ಹೆಮಿಕ್ರೇನಿಯದ ಹಾಗೆ ಹಾಫ್ ಸೈಡೆಡ್ ಹೆಡ್ ಏಕ್ ಇರ್ತದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಸೊ ಸ್ಟ್ರೆಸ್ಸಿಂದಾಗಿಯೂ ಕೆಲವೊಮ್ಮೆ ಹಾಗೆ ತಲೆನೋವು ಬರ್ಬೋದು. ಮತ್ತೆ ನೀವು ತಲೆ ಹಿಂಭಾಗದಲ್ಲಿ ಅಂತ ಹೇಳಿದ್ರೆ, ಇದು ಹಾಸ್ಪಿಟಲ್ ಪಾರ್ಟ್ ಅಲ್ಲಿ ಪೇನ್ ಬರುವಂತದ್ದು ಅಂತ. ಇದು ದಿಂಬು ಎಲ್ಲಿಯಾದ್ರೂ ತುಂಬಾ ಜಾಸ್ತಿ ಮೇಲೆ ಅಥವಾ ತುಂಬಾ ತೆಳು ದಿಂಬು ಇಟ್ಕೊಂಡ್ರೆ, ಕುತ್ತಿಗೆ ಸರಿಯಲ್ಲಿ ಪೊಸಿಷನ್ ಅಲ್ಲಿ ಇಲ್ದಿದ್ರೆ, ಆಗ ರೇಡಿಯೇಟಿಂಗ್ ಪೇನ್ ಬಂದು ಹಿಂದೆ ಭಾಗದಲ್ಲಿ ತಲೆನೋವು ಆಗ್ಬಹುದು. ಅಥವಾ BP ಜಾಸ್ತಿ ಇರುವವರಿಗೆ ಕೆಲವೊಮ್ಮೆ ಹಾಸ್ಪಿಟಲ್ ರೀಜನ್ ಅಲ್ಲಿ ತಲೆನೋವು ಬರ್ತದೆ. ಈವನ್ ಲೊಕೇಶನ್ ಒಟ್ಟಿಗೆ ಟೈಮ್ ಆಫ್ ದ ಡೇಗೆ ಬರುವಂತ ತಲೆನೋವು ಸಮೇತ ವೇರಿ ಆಗ್ತಾ ಇರ್ತದೆ. ಈಗ ಫ್ರಾಂಟಲ್ ಸೈನುಸೈಟಿಸ್ ಇಂದ ಬರುವಂತ ತಲೆನೋವು, ಅದಕ್ಕೆ ಆಯುರ್ವೇದದಲ್ಲಿ ಸೂರ್ಯಾವರ್ತ ಅಂತ ಹೇಳ್ತಾರೆ. ಸೂರ್ಯಾವರ್ತ ಹೇಳಿದ್ರೆ ಸೂರ್ಯ ಹೇಗೆ ಉದಯವಾಗಿ ಅಸ್ತವಾಗ್ತಾನೋ ಅದೇ ಟೈಮ್ ಅಲ್ಲಿ ಬರುವಂತ ತಲೆನೋವು ಅಂತ ಹೇಳಿಕೊಂಡು, ಇದಕ್ಕೆ ಆಫೀಸ್ ಗೋವರ್ಸ್ ಹೆಡ್ ಏಕ್ ಅಂತ ಸಹ ಹೇಳ್ತಾರೆ. ಬೆಳಗ್ಗೆ 9-5 ಗಂಟೆವರೆಗೆ ಅಂತ, ಸಂಜೆ ಮೇಲೆ ಆ ತಲೆನೋವು ಇರುವುದಿಲ್ಲ. ಬೆಳಗ್ಗೆ ಒಂಚೂರು 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಮಧ್ಯಾಹ್ನ ಆಗಬೇಕಿದ್ರೆ ಪೀಕ್ ರೀಚ್ ಆಗ್ತದೆ, ಜೋರಾಗ್ತದೆ, ಆಮೇಲೆ ಸಂಜೆ ಆಗ್ತಾ ಆಗ್ತಾ ತಲೆನೋವು ಕಮ್ಮಿ ಆಗ್ತದೆ. ಹಾಗಾಗಿ ಅದಕ್ಕೆ ಸೂರ್ಯಾವರ್ತ ಅಥವಾ ಆಫೀಸ್ ಗೋವರ್ಸ್ ಹೆಡ್ ಏಕ್ ಅಂತ ಹೇಳ್ತಾರೆ. ಇದು ಹೆಚ್ಚಾಗಿ ಫ್ರಾಂಟಲ್ ಸೈನಸ್ಸಲ್ಲಿ, ಸೈನಸ್ಸಿನ ತೊಂದರೆ ಇರೋರಿಗೆಲ್ಲ ಈ ತಲೆನೋವು ಜಾಸ್ತಿ ಇರ್ತದೆ. ಇನ್ನು ಅದರೊಟ್ಟಿಗೆ ತಲೆ ಭಾರ ಆಗುವಂಥದ್ದೆಲ್ಲ ಇದ್ರೆ, ಇದು ಸ್ವಲ್ಪ ಸೈನಸ್ಸಿಂದಾಗಿ ಬರ್ತಿರುವ ತಲೆನೋವು ಅಂತೇಳಿ ನಮಗೆ ಮಾಹಿತಿ ಸಿಗ್ತದೆ ಅದರ ಬಗ್ಗೆ. ಮತ್ತೆ ಎಲ್ಲಿಯಾದ್ರೂ ತಲೆನೋವು ಒಟ್ಟಿಗೆ ಮಲಬದ್ಧತೆ ಇದ್ರೆ, ಅಜೀರ್ಣದಿದ್ರೆ, ಹುಳಿ ತೇಗ್ ಬರೋದಿದ್ರೆ, ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಎಲ್ಲ ಇದ್ರೆ, ಅದು ನಾವು ಆಕ್ಚುಲಿ ನಮ್ಮ ಇಂಡೈಜೆಷನ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲದ್ರೆ ಇರೋದ್ರಿಂದ ಅದು ರಿಫ್ಲೆಕ್ಟ್ ಆಗಿ ನಮಗೆ ತಲೆನೋವು ಬರ್ತಾ ಇರೋದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ತಲೆನೋವು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಅಂತ ಹೇಳಿದ್ರಿ, ಅಂತ ಹೇಳಿದ್ರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಉಂಟಾಗುವ ತೊಂದರೆಗಳಿಂದ ಅದು ತಲೆನೋವು ಬರ್ತದೆ. ಹಾಗೆಯೇ ತಲೆಯಲ್ಲೇ ಆಗುವ ತೊಂದರೆಯಿಂದ ತಲೆನೋವು ಬರುವಂತಹ ಚಾನ್ಸ್ ಉಂಟಾ? ಆಕ್ಚುಲಿ ಸಿಸ್ಟಮಿಕ್ ಡಿಸೀಸ್ಗಿಂತ ಸಮೇತ, ಅಂದರೆ ದೈಹಿಕವಾಗಿ ಬೇರೆ ಕಡೆ ಇರುವ ಪ್ರಾಬ್ಲಮ್ಕ್ಕಿಂತ ತಲೆಯಲ್ಲಿ ಸಮಸ್ಯೆ ಇರುವುದರಿಂದ ಬರುವಂಥದ್ದು ಇದೆ. ಈಗ ಸೈನುಸೈಟಿಸ್ ಒಂದು ಮೇನ್ ಕಾರಣ, ತಲೆಯ ಭಾಗದಲ್ಲೇ ಇರುವ ಒಂದು ವ್ಯತ್ಯಾಸದಿಂದ ಬರುವಂಥ ತಲೆನೋವು ಹೇಳಿದರೆ, ಅದು ಬಿಟ್ಟು ದೃಷ್ಟಿದೋಷಗಳಿದ್ರೂ ಸಮೇತ ತಲೆನೋವು ಬರುವ ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದು ಟೆನ್ಷನ್ ಹೆಡ್ ಏಕ್ ಅಂತ ಇದೆ, ಇದು ಹೈಪರ್ ಟೆನ್ಷನಿಂದ ಬರುವಂಥದ್ದಲ್ಲ, ಟೆನ್ಷನ್ ಅಂದರೆ ಸ್ಟ್ರೆಸ್ ಆಗೋದ್ರಿಂದ, ಇಡೀ ದಿವಸ ಒಂದು ಸ್ಟಿಫ್ ಪೊಸಿಷನಲ್ಲಿ ಕೂತಿರುವಂಥದ್ರಿಂದಾಗಿ ಮೂಗಿನ ಕೆಲವು ತೊಂದರೆಗಳಿಂದ ತಲೆನೋವು ಬರುವ ಚಾನ್ಸ್ ಇರ್ತದೆ. ಈಗ ಮೂಗಿನ ಮಧ್ಯಭಾಗದಲ್ಲಿ ಸೆಪ್ಟಮ್ ಅಂತ ಇರ್ತದೆ, ಅದೆಲ್ಲಿಯಾದ್ರೂ ಒಂಚೂರು ತಿರುವಿಕೊಂಡಿದ್ರೆ, ಅದರಿಂದಾಗಿ ಸೈನಸ್ ಅಲ್ಲೆಲ್ಲ ಮ್ಯೂಕಸ್ ತುಂಬಿಕೊಂಡಿದ್ರೆ, ಅದರಿಂದಾಗಿ ಸಹ ತಲೆನೋವು ಬರ್ತದೆ. ಸೊ ಹಾಗಾಗಿ ಇವುಗಳೆಲ್ಲ ತಲೆಯಲ್ಲಿ ಇರುವ ಕಾರಣಗಳು. ಬಾಕಿ ನಿಮಗೆ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಮತ್ತೆ ಗಟ್ ಸಮಸ್ಯೆಗಳು, ಇದರಿಂದೆಲ್ಲ ಬರುವಂತದ್ದು ಸಿಸ್ಟಮಿಕ್ ಡಿಸೀಸ್ ಇಂದ ಬರುವ ತಲೆನೋವುಗಳು. ನಿಜವಾಗಿ ತಲೆನೋವು ಅಂದ್ರೆ ಏನು, ಅದು ಏನಾಗ್ತಾ ಇರೋದು? ತಲೆನೋವು ನೋಡ್ಲಿಕ್ಕೆ ಹೋದ್ರೆ ಎಲ್ರಿಗೂ ತಲೆನೋವು ಸರ್, ವೈದ್ಯರಿಗೂ ಸಹ, ಪೇಷಂಟ್ ಅವರಿಗೂ ಸಮೇತ. ಯಾಕಂದ್ರೆ ಅದರ ತಪಾಸಣೆ ಮಾಡ್ಲಿಕ್ಕೂ ನಾವು ತುಂಬಾ ಕಷ್ಟ ಪಡಬೇಕಾಗ್ತದೆ, ಪೇಷಂಟ್ ಅವರ ಹತ್ರ ಎಲ್ಲಾ ಮಾಹಿತಿಯನ್ನು ತಕೊಂಡು ನಾವು ಅದಕ್ಕೆ ಬೇಕಾದ ಕೆಲವು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ಬೇಕು. ಅಂದ್ರೆ ಈಗ ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಆಮೇಲೆ ಕೆಲವು ಲೋಕಲ್ ಇನ್ವೆಸ್ಟಿಗೇಷನ್, ಕಣ್ಣಿನ ತಪಾಸಣೆ ಮಾಡಬೇಕು, ರೆಫರ್ಡ್ ಹೆಡ್ ಏಕ್ ಅಂತ ನೋಡ್ಲಿಕ್ಕೆ, ಅಂದ್ರೆ ಎಲ್ಲಿಯಾದ್ರೂ ಹಲ್ ನೋವಿಂದಾಗಿ ಮುಖದ ಭಾಗದ ಹತ್ರ ಎಲ್ಲ ತಲೆನೋವು ಬಂದು ಅದು ರೇಡಿಯೇಟ್ ಆಗಿ ತಲೆನೋವು ಕೊಡ್ತಾ ಇದೆ ಅಂತೇಳಿ ನೋಡ್ಲಿಕ್ಕೆ. ಹಾಗಾಗಿ ಅದಕ್ಕೆ
ಬಗ್ಗೆ ಹೆಚ್ಚಿನ ತಪಾಸಣೆ ಮಾಡಿದ್ರೆ ನಾವು ಪಿನ್ ಪಾಯಿಂಟ್ ಮಾಡಿ ಇದು ಇದೇ ರೀತಿಯ ತಲೆನೋವು ಅಂತೇಳಿ ಹೇಳ್ಬೋದು. ಸೊ ತಲೆನೋವು ಬೇರೆ ಬೇರೆ ರೀತಿದಿರ್ತದೆ, ಮತ್ತೆ ಕೆಲವು ಎಪಿಸೋಡಿಕ್ ತಲೆನೋವು ಇರ್ತದೆ, ಕೆಲವು ನಿರಂತರವಾಗಿ ಬರುವಂತ ತಲೆನೋವು ಇರ್ತದೆ, ಕೆಲವು ಟ್ರಾನ್ಸಿಯೆಂಟ್ ತಲೆನೋವು ಇರ್ತದೆ. ಈ ಟ್ರಾನ್ಸಿಯೆಂಟ್ ತಲೆನೋವು ಹೇಳಿದ್ರೆ ಏನೋ ಒಂದ್ಸತಿಗೆ ಬಂದು ಹೋಗಿದೆ, ಅದಕ್ಕೆ ಏನು ಚಿಕಿತ್ಸೆ ಬೇಕಂತ ಹೇಳಿ ಇಲ್ಲ. ನೀವು ರೆಸ್ಟ್ ಮಾಡಿದರೆ, ನಿದ್ದೆ ಮಾಡಿದರೆ, ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡಿಕೊಂಡ್ರೆ ಆ ತಲೆನೋವು ತನ್ನಷ್ಟಕ್ಕೆ ಹೋಗ್ತದೆ ಅಂತ ಹೇಳಿಕೊಂಡು. ಇನ್ನು ಎಪಿಸೋಡಿಕ್ ನೇಚರ್ ಇದು ತಲೆನೋವು, ಅಂದರೆ ಒಂದು 15 ದಿವಸಕ್ಕೊಮ್ಮೆ ಆಗಾಗ ಬರುವಂಥದ್ದು, ತಿಂಗಳಿಗೊಮ್ಮೆ ಬರುವಂಥದ್ದು, 10 ದಿವಸಕ್ಕೊಮ್ಮೆ ಬರುವಂಥದ್ದು, ಈ ಪ್ಯಾಟರ್ನ್ ಅನ್ನು ಹೆಚ್ಚಾಗಿ ನಾವು ಮೈಗ್ರೇನ್ ತಲೆನೋವಲ್ಲಿ ನೋಡ್ತೇವೆ. ಸೊ ಇದು ಎಪಿಸೋಡಿಕ್ ನೇಚರಲ್ಲಿರುವಂಥ ತಲೆನೋವು. ಇನ್ನು ಕೆಲವು ನಿರಂತರವಾಗಿರುವ ತಲೆನೋವು, ಕೆಲವು ದೊಡ್ಡ ಕಾರಣಗಳು ಇವೆ, ಆದರೆ ಅಂಥ ತಲೆನೋವು ತುಂಬ ಮೈಲ್ಡ್ ಆಗಿರ್ತವೆ, ತುಂಬ ಸ್ಟ್ರೆಸ್ ಕೊಡುವಂಥದ್ದು ಇರುವುದಿಲ್ಲ. ಅದನ್ನು ಜಾಸ್ತಿ ಜನರು ಇಗ್ನೋರೇ ಮಾಡ್ತಾರೆ. ದೊಡ್ಡ ಕಾರಣ ಟ್ಯೂಮರ್ ಎಲ್ಲ ಇರುವಂಥ ತಲೆನೋವಲ್ಲಿ ಜನರು ಅದನ್ನು ಇದು ಸಣ್ಣ ತಲೆನೋವಲ್ಲ ಅಂತ ಬಿಡುವ ಚಾನ್ಸಸ್ ಜಾಸ್ತಿ ಅದರಲ್ಲಿ. ಆದರೆ ಏನಾದರೂ ಸಣ್ಣ ಕಾರಣದಿಂದ ಬರುವ ತಲೆನೋವು ಆ್ಯಕ್ಚುಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ತಲೆನೋವನ್ನು ಕೊಡಿಸ್ತಾ ಇರ್ತದೆ. ಸೊ ನಿರಂತರವಾಗಿ ಬರ್ತಾ ಇರ್ತದೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಆತಂಕ ಮಾಡ್ತದೆ. ಈ ಸೈನಸ್ಸಿನ ತಲೆನೋವೆಲ್ಲ ಹಾಗೆ ಇರ್ತದೆ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು 2-3 ತಲೆನೋವುಗಳನ್ನು ಹೆಚ್ಚು ಕೇಳ್ತೇವೆ. ಒಂದು ಸೈನಸೈಟಿಸ್ ಅಥವಾ ಸೈನಸ್ನ ತಲೆನೋವು, ಇನ್ನೊಂದು ಮೈಗ್ರೇನ್. ಈ ಸೈನಸ್ನ ತಲೆನೋವಿನ ಬಗ್ಗೆ ಹೇಳುದಿದ್ರೆ ಅದು ಯಾಕಾಗಿ ಬರುವಂಥದ್ದು? ಸೈನಸ್ನ ತಲೆನೋವು ಹೆಚ್ಚಾಗಿ ಜಾಸ್ತಿ ಕೋಲ್ಡ್ ಎನ್ವೈರ್ಮೆಂಟಲ್ಲಿ ಇರೋರು, ಅಂದರೆ ಎ ಸಿಯಲ್ಲೇ ಕೂತಿರೋದು ಯಾವತ್ತು, ಅಥವಾ ಡಸ್ಟಿಗೆ ತುಂಬ ಎಕ್ಸ್ಪೋಸ್ ಆಗುವವರು, ಅಥವಾ ಬೆಳಗ್ಗೆ ಬೆಳಗ್ಗೆದು ಮಿಸ್ಟಿಗೆ ಅಥವಾ ಪೂರ್ವವಾತ ಅಂತ ಹೇಳ್ತಾರಲ್ಲ, ಮುಖಕ್ಕೆ ಗಾಳಿ ಹೊಡಿತಾ ಇರ್ತದೆ ಯಾವತ್ತು, ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂಥವರಲ್ಲೆಲ್ಲ ಸೈನಸ್ ಡೆವಲಪ್ ಆಗುವ ಚಾನ್ಸಸ್ ಜಾಸ್ತಿ. ಅದರಲ್ಲಿ ಕೆಲವು ಶಾರೀರಿಕ ಕಾರಣಗಳು ಇವೆ, ಅಂದರೆ ನಮ್ಮ ಮೂಗಿನ ಒಳಗೆ ಇರುವಂಥ ಕೆಲವು ಪಾರ್ಟ್ಸ್ಗಳು ಎಲ್ಲಿಯಾದರೂ ಅದಕ್ಕೆ ಬೇಕಾದ ಅನಾಟಮಿಕಲ್ ರೀತಿಯಲ್ಲಿ ಇಲ್ದಿದ್ರೆ, ಅಂದರೆ ಮೂಗಿನ ಮಧ್ಯದ ಭಾಗದಲ್ಲಿರುವ ಸೆಪ್ಟಮ್ ಎಲ್ಲಿ ಯಾರು ಸ್ವಲ್ಪ ಡಿವಿಯೇಟ್ ಆಗಿದ್ರೆ, ಬೆಂಡ್ ಆಗಿದ್ರೆ, ಅದರ ಪಕ್ಕದಲ್ಲಿರುವ ಟರ್ಬಿನೇಟ್ಸ್ ಅಂತ ಇರ್ತವೆ ಎರಡು, ಅದೆಲ್ಲಿಯಾದ್ರೂ ಸ್ವೆಲ್ಲಿಂಗ್ ಆಗಿದ್ರೆ, ಅಥವಾ ಎಲರ್ಜಿಕ್ ರಿಯಾಕ್ಷನ್ ಜಾಸ್ತಿ ಇದ್ರೆ ನಮ್ಮ ಬಾಡಿಯಲ್ಲೆಲ್ಲ, ಆಗ ಸೈನಸ್ ಒಳಗೆ ಆಕ್ಚುಲಿ ಸೈನಸ್ ಒಳಗೆ ಕಫ ಓಡಾಡುವಂಥದ್ದು ಡ್ರೈನ್ ಆಗಬೇಕು ಚೆನ್ನಾಗಿ. ಸೊ ಅದು ಎಲ್ಲಿಯಾದರೂ ಡ್ರೈನ್ ಆಗದೆ ಕಫ ಅಲ್ಲೇ ತುಂಬ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದರೆ ಅದರಿಂದ ತಲೆ ಭಾರ ಆಗೋದು, ತಲೆನೋವು ಆಗೋದು, ಒಂದು ಸ್ವಲ್ಪ ಗಿಡ್ಡಿನೆಸ್ ಆದಾಗೆ ಆಗೋದು, ಕಣ್ಣು ಸ್ವಲ್ಪ ಬ್ಲರ್ ಆದಾಗ ಆಗೋದು, ಈ ಎಲ್ಲ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಥವಾ ತುಂಬ ಜಾಸ್ತಿ ಕೋಲ್ಡ್ ತಗೊಳ್ಳೋ ಅಭ್ಯಾಸ ಇರುವವರಿಗೆ, ಫ್ರಿಜ್ಡ್ ಐಟಮ್ ಎಲ್ಲ ಜಾಸ್ತಿ ತಿನ್ನುವ ಅಭ್ಯಾಸ ಇರುವವರಿಗೆ, ಇಂಥವರಲ್ಲೆಲ್ಲ ನಾವು ಈ ಸೈನಸ್ಸಿನ ತಲೆನೋವನ್ನು ಹೆಚ್ಚಾಗಿ ನೋಡ್ತೇವೆ. ನಾವು ಇದಕ್ಕೆ ಏನು ಪರಿಹಾರ? ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಪರಿಹಾರ ಇದೆ ಸರ್. ಸೈನಸ್ ತಲೆನೋವಿಗೆ ನಸ್ಯ ಹೇಳುವಂಥದ್ದೊಂದು ಮೇನ್ ಟ್ರೀಟ್ಮೆಂಟ್. ಒಳಗೆ ಹೊಟ್ಟೆಗೆ ಔಷಧಿ ಕೊಡೋದ್ರ ಒಟ್ಟಿಗೆ ನಾವು ಅವರಿಗೆ ನಸ್ಯ ಟ್ರೀಟ್ಮೆಂಟನ್ನು ಮಾಡ್ತೇವೆ. ನಸ್ಯ ಹೇಳಿದರೆ ಏನು? ಮೂಗಿಗೆ ಔಷಧಿಯನ್ನು ಹಾಕೋದು, ಅದಕ್ಕೆ ನಸ್ಯ. ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ತಲೆಯ ದ್ವಾರವೇ ಮೂಗು ಅಂತ ಹೇಳಿಕೊಂಡು, ಆಗ ತಲೆಯಲ್ಲಿ ಆಗುವಂಥ ಎಂಥದೇ ಸಮಸ್ಯೆ ಇರಲಿ, ಅದು ಕಣ್ಣಿದ್ದಿರ್ಬೋದು, ಬಾಯ್ದಿರ್ಬೋದು, ಕಿವಿದಿರ್ಬೋದು, ತಲೆನೋವುಗಳಿರ್ಬೋದು, ಮೂಗಿಂದ ಹಾಕಿದ ಔಷಧಿ ಅದಕ್ಕೆ ಬೇಗ ಗುಣವನ್ನು ಪಡಿಸ್ತದೆ ಅಂತೇಳಿ. ಆ್ಯಂಡ್ ಇಟ್ ಈಸ್ ವೆರಿ ಸೈಂಟಿಫಿಕ್ ಆಲ್ಸೋ. ನಾವು ಮೂಗಿಗೆ ಮೆಡಿಸಿನ್ ಹಾಕಿದಾಗ ಅದು ನಮ್ಮದು ಮೂಗಿನ ಮ್ಯೂಕೋಸ್, ಅಂದರೆ ನೇಸಲ್ ಮ್ಯೂಕೋಸದಲ್ಲಿ ಅಬ್ಸಾರ್ಬ್ ಆಗಿಕೊಂಡು ಆಮೇಲೆ ನಮ್ಮ ಮೂಗಿ ಸೈನಸ್ಸಿನ ದ್ವಾರಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದು ಆ ಮೆಡಿಸಿನ್ ಆ್ಯಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ಎಣ್ಣೆ ರೂಪದಲ್ಲಿರ್ಬೋದು, ಅಥವಾ ಕಷಾಯ ರೂಪದಲ್ಲಿರ್ಬೋದು, ಅಥವಾ ಯಾವುದಾದ್ರೂ ಪ್ಲ್ಯಾಂಟಿನ ಸ್ವರಸದ ರೂಪದಲ್ಲಿರ್ಬೋದು. ಈ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ನಾವು ಶುಂಠಿದು ರಸ ಮತ್ತು ಬೆಲ್ಲ ಹಾಕಿ ಮಾಡಿರುವಂಥ ಒಂದು ಔಷಧಿಯನ್ನು ನಾವು ಮೂಗಿಗೆ ಹಾಕ್ತೇವೆ. ಬಟ್ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 6-1 ಇಯರ್ ರಿಲೀಫ್ ಇರ್ತದೆ. ಸೊ ನಿಮ್ಗೆ ಯಾವಾಗಾದ್ರೂ ಸೀಸ್ನಲ್ಲಿ ಬರುವಂತ ತಲೆನೋವು ಆಗಿದ್ರೆ, ಅದು ಚಳಿಗಾಲದಲ್ಲಿ ಜಾಸ್ತಿ ಇರ್ತದೆ, ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ ಹೇಳಿದ್ರೆ, ಆ ಸೀಸನ್ಗಿಂತ ಸ್ವಲ್ಪ ಮುಂದೆ ನೀವು ಈ ನಸ್ಯ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅದು ನಿಮ್ಮ ದೃಷ್ಟಿಗೂ ಒಳ್ಳೆಯದು, ಸೈನಸ್ಸು ಕಮ್ಮಿ ಮಾಡ್ತದೆ, ಮೂಗಲ್ಲಿ ಬ್ರೀದಿಂಗ್ ಸಮೇತ ಈಸಿಯಾಗಿ ಆಗ್ತದೆ, ಏನು ಬ್ಲಾಕ್ಸ್ ಇರುವುದಿಲ್ಲ ಮೂಗಲ್ಲಿ. ಸೊ ಈ ಎಲ್ಲ ಇಫೆಕ್ಟ್ ಅದರಲ್ಲಿ ಇರ್ತದೆ. ಸೊ ನಸ್ಯ ಹೇಳುವಂಥದ್ದು ಪ್ರೈಮ್ ಟ್ರೀಟ್ಮೆಂಟ್. ಅದೇ ಥರ ಮೈಗ್ರೇನ್ ಅನ್ನುವಂಥದ್ದು ಇನ್ನೊಂದು ದೊಡ್ಡದಾದಂತಹ ಒಂದು ಶಬ್ದ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೈಗ್ರೇನ್ ಅನ್ನು ತುಂಬಾ ಕೇಳ್ತೇವೆ. ಇದು ಯಾಕಾಗಿ ಬರುವಂತದ್ದು ಸರ್? ಅದಕ್ಕೆ ಕರೆಕ್ಟ್ ಆದ ಕಾರಣ ಈವರೆಗೆ ಯಾರೂ ಫೈಂಡ್ ಔಟ್ ಮಾಡಲಿಲ್ಲ, ಯಾಕಾಗಿ ಮೈಗ್ರೇನ್ ಬರ್ತದೆ ಅಂತ. ಬಟ್ ಕೆಲವು ರಿಸರ್ಚ್ಗಳಾಗಿದ್ದಾವೆ, ಅದರ ಪ್ರಕಾರ ಮೈಗ್ರೇನ್ ಬರುವಂಥದ್ದು ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ. ಸೊ ಮನಸ್ಸಿಗೂ ದೇಹಕ್ಕೂ ಅನ್ಯೋನ್ಯ ಸಂಬಂಧ ಇದೆ. ನಾವು ಮಾನಸಿಕವಾಗಿ ಆರೋಗ್ಯಕರವಾಗಿದ್ದರೆ ಅದು ದೈಹಿಕ ಆರೋಗ್ಯವನ್ನು ಸಹ ಒಳ್ಳೆಯದರಾಗಿ ಇಟ್ಕೊಳ್ತದೆ. ಅದಲ್ಲದೆ ನಾವು ಊಟ ಉಪಚಾರ ಏನು ಮಾಡ್ತೇವೆ, ಅದು ನಾನು ನಿಮ್ಗೆ ಆಗಸ ಹೇಳಿದೆ, ಅಜೀರ್ಣ ಆಗೋದ್ರಿಂದ ಅಥವಾ ನಾವು ಚೆನ್ನಾಗಿರುವಂಥ ಫುಡ್, ನಮ್ಮ ಹೆಲ್ತಿಗೆ ಬೇಕಾಗುವಂಥ ಫುಡ್, ಟಾಲರೆಂಟ್ ಫುಡ್ಗಳನ್ನು ತಗೊಳ್ಳದೇ ಇರುವುದರಿಂದ ಅದರಿಂದ ನಮ್ಮ ಗಟ್ ಬ್ರೈನ್ ಹೆಲ್ತ್ ಹಾಳಾಗಿ ಅದರಿಂದ ಮೈಗ್ರೇನ್ ಸಮಸ್ಯೆ ಆಗುವ ಚಾನ್ಸಸ್ ಇರ್ತದೆ.
ಇದಕ್ಕೆ ಪ್ರೂಫ್ ಏನು ಹೇಳಿದರೆ, ಆಯುರ್ವೇದದಲ್ಲಿ ಮೈಗ್ರೇನಿಗೆ ವಿರೇಚನ ಮತ್ತು ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುವಂಥ ಕೆಲವು ಟ್ರೀಟ್ಮೆಂಟನ್ನು ನಾವು ಕೊಡ್ತೇವೆ. ಸೊ ಅದರಿಂದ ಮೈಗ್ರೇನ್ ಕಮ್ಮಿ ಆಗುವುದನ್ನು ಸಹ ನಾವು ತುಂಬ ಕೇಸಸ್ಗಳಲ್ಲಿ ನೋಡಿದ್ದೇವೆ. ನಮ್ಮದು ಥೀಸಿಸ್ ಮಾಡೋದ್ರಲ್ಲಿ ರಿಸರ್ಚ್ ವರ್ಕಲ್ಲಿ ಸಹ ನೋಡಿದ್ದೇವೆ ನಾವು ತುಂಬ ಮೈಗ್ರೇನ್ ವಿರೇಚನ ಮತ್ತು ಅಗ್ನಿದೀಪನ. ಈಗ ಭಗವಂತ ಕೃಷ್ಣನೇ ಹೇಳಿದ್ದಾನೆ ಗೀತದಲ್ಲಿ, ಅಹಂ ವೈಶ್ವಾನ್ವರು ಭೂತ ಪ್ರಾಣಿ ನಮ್ಮ ಜಾಠರೇ ಸಂಸ್ಥಿತ ಅಂತ, ನಾನು ಅಗ್ನಿಯಾಗಿಯೇ ಮನುಷ್ಯ ಜಠರದಲ್ಲಿ ಕೂತಿದ್ದೇನೆ ಅಂತ. ಸೊ ಹಾಗಾಗಿ ನಾವು ಖಾದ್ಯ ಲೇಹ ಯಾವುದೇ ಥರದ ಆಹಾರವನ್ನು ನಾವು ಹೊಟ್ಟೆಗೆ ಹಾಕೋ ಮುಂಚೆ ಅದನ್ನು ದೇವರಿಗೆ ಅರ್ಪಿಸಿದ ಹಾಗೆ ಅಂತ ಹೇಳಿ ಯೋಚನೆ ಮಾಡಿ ಒಳ್ಳೆ ಆಹಾರಗಳನ್ನೇ ಕೊಡಬೇಕಂತೇಳಿ ಹೇಳಿದ್ದಾರೆ. ಸೊ ಇದೆಷ್ಟು ಸೂಕ್ತವಾದದ್ದು ಹೇಳಿದರೆ, ನಾವು ಅಂಥದ್ದು ಮಾಡ್ದಿದ್ದೆ ಮೈಗ್ರೇನ್ ಬರ್ತದೆ. ಸೊ ಮೈಗ್ರೇನಲ್ಲಿ ಔಷಧಗಳೊಟ್ಟಿಗೆ ಪಂಚಕರ್ಮ ಅಥವಾ ಆಯುರ್ವೇದ ಚಿಕಿತ್ಸಾದ ಒಟ್ಟಿಗೆ ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಸಾಕಷ್ಟು ಮಾಡಬೇಕಾಗುವಂಥ ಅವಶ್ಯಕತೆ ಇದೆ. ಈಗ ನೀವು ಹೇಳಿದರೆ ಈಗ ಹೆಚ್ಚಿನದಕ್ಕೂ ಕೂಡ ಆಹಾರವೇ ಕಾರಣ ಅಂತ. ಈ ಆಹಾರ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇದ್ದರೆ ಇದನ್ನು ಕಡಿಮೆ ಮಾಡ್ಕೋಬಹುದು? ಆಯುರ್ವೇದದಲ್ಲಿ ತಲೆನೋವಿಗೆ ಚಿಕಿತ್ಸೆ ಅಂತೇಳಿ ಲಂಘನ ಅಂತ ಹೇಳಿದ್ದಾರೆ. ಲಂಘನ ಹೇಳಿದರೆ ಸಿಂಪಲ್ ಟರ್ಮಲ್ಲಿ ಹೇಳೋದಿದ್ರೆ ಫಾಸ್ಟಿಂಗ್ ಅಂತ ಹೇಳಿಕೊಂಡು, ಈಗಿನ ಕಾಲದಲ್ಲಿ ಫಾಸ್ಟ್ ಮಾಡುವ ಆಪರ್ಚುನಿಟಿಯೇ ಕಮ್ಮಿ ನಮಗೆ. ಯಾಕೆ ಹೇಳಿದರೆ ಫ್ರಿಡ್ಜಲ್ಲಿ ಯಾವತ್ತೂ ಫುಡ್ ಇರ್ತದೆ, ಬೇಕಾದಷ್ಟು ಅಂಗಡಿ ಇದೆ. ಸೊ ನೋಡಿದಾಗ ತಿಂತೇವೆ ಹೊರತು ಹಸಿವಾದಾಗ ತಿನ್ನೋದಿಲ್ಲ ಈಗ ನಾವು. ಸೊ ಆ ಒಂದು ಚೇಂಜಸ್ ಆಗಿರೋದ್ರಿಂದ ಮನುಷ್ಯನ ಬಿಹೇವಿಯರಲ್ಲಿ ಇಂಥ ಕೆಲವು ಡಿಸೀಸಸ್ ಜಾಸ್ತಿ ಆಗಿದೆ. ಸೊ ನಾವು ನಮ್ಮ ಬಾಡಿಯ ರಿದಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವಾಗ ಹಸಿವೆ ಆಗ್ತದೆ ಆವಾಗ ಮಾತ್ರ ಊಟ ಮಾಡಬೇಕು ನಾವು. ಅನಗತ್ಯ ಸುಮ್ಮನೆ ಬಾಯಿ ಚಪಲಕ್ಕೆ ತಿನ್ನುವಂಥ ಅಭ್ಯಾಸವನ್ನು ಇಟ್ಕೊಳ್ಬಾರ್ದು. ಮತ್ತು ತಲೆನೋವಲ್ಲಿ ಎಸ್ಪೆಷಲಿ ಮೈಗ್ರೇನ್ ಸೈನಸ್ ಎಲ್ಲ ಇರುವಂಥವರಿಗೆ ಹೆಚ್ಚಾಗಿ ಅವರು ಷಷ್ಟಿಕ ಶಾಲಿ ಅಂತ ಹೇಳ್ತಾರೆ, ಅಂದರೆ 60 ದಿವಸದಲ್ಲಿ ಬೆಳೆಯುವಂಥ ಒಂದು ಅಕ್ಕಿ. ಸೊ ಅದನ್ನು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಮಿಲ್ಕಲ್ಲಿ ಪ್ರೊಸೆಸ್ ಮಾಡಿದ ಐಟಮ್ ಅಂದರೆ ಪಾಯಸ ಅಂಥದ್ದೆಲ್ಲ ಸ್ವಲ್ಪ ಲೈಟ್ ಸ್ವೀಟ್ ಇರುವಂಥ ಐಟಮ್ಗಳನ್ನು ತಗೊಂಡ್ರೆ ಒಳ್ಳೆಯದು. ಒಳ್ಳೆ ಫೈಬ್ರಸ್ ಡಯಟ್ ತಗೊಂಡ್ರೆ ಅವರಿಗೆ ಒಳ್ಳೆ. ಮತ್ತು ನಮ್ಮ ಊರಿನ ತರಕಾರಿಗಳು ಸೌತೆ ಪಡವಳಕಾಯಿ ಇಂಥದನ್ನೆಲ್ಲ ನಾವು ಜಾಸ್ತಿ ಅಳವಡಿಸ್ಕೊಳ್ಬೇಕು ನಮ್ಮ ಡಯಟಲ್ಲಿ. ನಿಯಮಿತವಾಗಿ ನೀರನ್ನು ಕುಡಿಬೇಕು. ಜಾಸ್ತಿ ನೀರು ಕುಡಿಯೋದು ಸಮೇತ ಒಳ್ಳೆಯದಲ್ಲ. ಈಗ ಕೆಲವರೆಲ್ಲ ಬೆಳಗ್ಗೆ ಎದ್ದ ಕೂಡಲೇ 1 ಲೀಟ್ರ್ ನೀರು ಕುಡಿಬೇಕು ಹಾಗೆ ಹೇಳ್ತಾರೆ. ಅದರಿಂದಲೂ ನಾನು ಕೆಲವರಿಗೆ ತಲೆನೋವು ಬರುವುದನ್ನು ನೋಡಿದ್ದುಂಟು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಸೊ ನಾವು ಬೆಳಗ್ಗೆ ಎದ್ದ ಕೂಡಲೇ ಆಯುರ್ವೇದದ ಪ್ರಕಾರ ಒಂದು ತಾಮ್ರದ ಲೋಟೆಯಲ್ಲಿ 250 ml ನೀರು ಜಾಸ್ತಿ ಹೇಳಿದರೆ ಅಷ್ಟು ನೀರನ್ನು ಕುಡಿದ್ರೆ ಸಾಕಾಗ್ತದೆ. ಮತ್ತು ನಮಗೆ ಬಾಯಾರಿಕೆ ಆದಾಗ, ಈಗ ಸೀಸನಲ್ ವೇರಿಯೇಷನ್ ಆದ ಕೂಡಲೇ ಈಗ ಸೆಕೆಗೆ ಜಾಸ್ತಿ ಬಾಯಾರಿಕೆ ಆಗ್ತದೆ, ಮಳೆಗಾಲಕ್ಕೆ ಕಮ್ಮಿ ಆಗ್ತದೆ. ಸೊ ಯಾರಿಗೆ ಸಹ ನೀವು ಇಷ್ಟೇ ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರ ಫಿಸಿಕಲ್ ಆಕ್ಟಿವಿಟಿ ಮೇಲೆ, ಯಾವ ಸೀಸನ್ ಅಲ್ಲಿ ಯಾವ ರೀತಿ ಎನ್ವೈರನ್ಮೆಂಟ್ ಅಲ್ಲಿ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿಕೊಂಡು ಅವ್ರು ನೀರು ಕುಡಿಬೇಕು. ಆಮೇಲೆ ಆಹಾರದಲ್ಲಿ ಪುನಃ ಫ್ರೂಟ್ಸ್ಗಳನ್ನು, ಈಗ ಒಣ ದ್ರಾಕ್ಷಿ ಇರ್ಬೋದು ಅಥವಾ ದಾಳಿಂಬೆ, ಇದೆಲ್ಲ ತಿನ್ನೋದ್ರಿಂದ ತಲೆನೋವನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಒಂದ್ಸತಿ ನಾವು ನಮ್ಮ ಅಗ್ನಿಶಕ್ತಿಯನ್ನು ಕರೆಕ್ಟ್ ಮಾಡಿದರೆ, ಈ ಟೈಮಿಗೆ ಊಟ ಮಾಡೋದು, ಕೆಲವು ದಿವಸ ಫಾಸ್ಟಿಂಗ್ ಮಾಡೋದು, ಇದನ್ನೆಲ್ಲ ಫಾಲೋ ಮಾಡೋದು, ಒಂದು ಟೈಮ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಗಳನ್ನು ನೋಡೋದು, ಅದನ್ನು ತಗೊಳ್ಳೋದ್ರಿಂದ ಇಂಥ ತಲೆನೋವು ಬರೋದನ್ನು ಸಹ ಅವಾಯ್ಡ್ ಮಾಡ್ಬೋದು, ಬಂದ ತಲೆನೋವನ್ನು ಸಮೇತ ಗುಣ ಮಾಡ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಅಪೇಕ್ಷಾ ರಾವ್ ಅವರೇ. ಮುಖ್ಯವಾಗಿ ತಲೆನೋವಿನ ಬೇರೆ ಬೇರೆ ವಿಧಗಳು, ಹಾಗೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ನಾವು ಔಷಧಗಳನ್ನು ತಗೊಳ್ಬಹುದು ಅಥವಾ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಹಾರ ವಿಹಾರಗಳನ್ನು ವ್ಯತ್ಯಾಸ ಮಾಡಿಕೊಳ್ಬಹುದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಪೇಕ್ಷಾ ಡಿ ರಾವ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್.